ಕೊಡ್ತಾರೆ. ಯಾಕೆ ಮೊದಲೇ ತೀರ್ಮಾನಿಸ್ತಾರೆ ಅಂತ ಹೇಳಿದ್ರೆ, ಯಾರೋ ಒಬ್ರು ಸಭೆನಲ್ಲಿ ದೇವ್ರೇ ನನ್ನ ಹತ್ರ ಮಾತಾಡೋ ಅಂತ ಅಪ್ಲಿಕೇಶನ್ ಚೆನ್ನಾಗಿ ಹಾಕೊಂಡಿರ್ತೇವೆ. ಒಬ್ಬರೇ ಎಲ್ಲರೂ ಒಬ್ಬ ನೀತಿವಂತನಿರೋದಾದ್ರೆ ಅನೇಕರು ರಕ್ಷಿಸಲ್ಪಡ್ತಾರೆ, ಆಶೀರ್ವಿಸಲ್ಪಡ್ತಾರೆ ಅಂತ ಯಾರೋ ಒಬ್ರು ಬೇಡ್ಕೊಳ್ಳುವಾಗ ನನ್ನ ಅಪ್ಪನಿಗೆ ಬೇಗ ಇಷ್ಟ ಆಗಿ ಆ ಮೆಸೇಜ್ ನ ಕಳಿಸ್ಬಿಡ್ತಾರೆ. ನೀವು ಕೇಳ್ಕೊಳ್ತಾ ಇರ್ಬೇಕಾದ್ರೆ ನಾವೇ ಕೇಳ್ಕೊಳ್ತಾ ಇರ್ತೀವಿ, ದೇವ್ರೆ ಇವ್ರಿಗೆ ಮೆಸೇಜ್ ಕೊಡು, ಇವ್ರಿಗೆ ಮೆಸೇಜ್ ಕೊಡು. ಪರಿಶುದ್ಧಾತ್ಮನ ಕಲಿಸ್ಕೊಟ್ಟಿರುವಂತಹ ವಾಕ್ಯವನ್ನು ನಾವು ಓದೋರಾಗಿರೋಣ. ರೋಮಾಪುರದವರಿಗೆ ಬರೆದ ಪತ್ರಿಕೆ 8:5 ಇಲ್ಲಿ ಯೇಸಪ್ಪನಿಗೆ ಯಾವಾಗ್ಲೂ ನಮ್ಮ ಮನಸ್ಸೇ ಯೋಚನೆ, ನಮ್ಮ ಮನಸ್ಸಿನ ಬಗ್ಗೆನೇ ಕಾಳಜಿ ಆತನಿಗೆ. ಹೊರಗಡೆ ಇರುವಂತದ್ರ ಬಗ್ಗೆ ಯಾವತ್ತೂ ಆತ ಚಿಂತೆ ಮಾಡಲ್ಲ. ಹೊರಗಡೆ ವೇಷ ನಮ್ದು ವೇಷನೇ ವಿನಃ ಅದು ಸತ್ಯ ಅಲ್ಲ ಅಂತ ದೇವ್ರಿಗೆ ಚೆನ್ನಾಗಿ ಗೊತ್ತಿದೆ. ಅದಕ್ಕೆ ದೇವ್ರು ಏನ್ ಮಾಡ್ತಾರೆ, ಮನಸ್ಸಿನಲ್ಲಿ ನಡೆಯುವಂತಹ ವಿಚಾರಗಳನ್ನ ಮಾತ್ರ ಯಾವಾಗ್ಲೂ ನಮ್ಮ ಬಳಿಯಲ್ಲಿ ಮಾತನಾಡೋದಕ್ಕೆ ಇಷ್ಟಪಡ್ತಾರೆ. ಸುರೇಶ್ ಬಂದಿರೋದ್ರಿಂದ ಸುರೇಶ್ ಇವಾಗ ಹೊಸ ವ್ಯಕ್ತಿ. ಸುರೇಶ್ ಮನಸ್ಸಿನಲ್ಲಿ ಏನೇನೋ ನಡೀತಾ ಇರುತ್ತೆ, ಸುರೇಶ್ನ ನೋಡುವಂತಹ ವ್ಯಕ್ತಿಗಳ ಮನಸ್ಸಲ್ಲಿ ಬೇರೆ ಏನೇನೋ ನಡೀತಾ ಇರುತ್ತೆ. ಆದ್ರೆ ಹೊರಗಡೆ ತೋರಿಸ್ಕೊಡ್ತೀವ ಏನ, ಸುರೇಶ್ ಮನ್ಸಲ್ಲಿ ಏನಾಗ್ತಿದೆ ಸುರೇಶ್ ತೋರಿಸ್ಕೊಡಲ್ಲ. ನಾವು ಸುರೇಶ್ನ ನೋಡುವಾಗ ನಮ್ಮ ಮನ್ಸಲ್ಲಿ ಏನಾಗ್ತಿದೆ ನಾವು ಅದನ್ನ ತೋರ್ಪಡಿಸ್ಕೊಡಲ್ಲ. ಆದರೆ ನಮ್ಮ ಮನಸ್ಸುಗಳನ್ನ ಯಾವಾಗಲೂ ಗಮನಿಸುವಂತ ಸರ್ವಶಕ್ತನಾದ ದೇವರು ನಮ್ಮ ಜೊತೆಯಲ್ಲಿ ಇದ್ದಾರೆ ಅಂತ ನಮಗೆ ಅರಿವು ಸ್ವಲ್ಪ ಕಡಿಮೆ ಇರುತ್ತೆ. ಅಲ್ಲೇಲಯ್ಯ ಅದಕ್ಕೆ ಬೇಗ ತಪ್ಪುಗಳನ್ನ ಮಾಡೋದು, ಬೇಗ ಸುಳ್ಳು ಹೇಳೋದು, ಬೇಗ ಜಗಳ ಮಾಡ್ಕೊಳ್ಳೋದು, ಬೇಗ ಬೈಕೊಳ್ಳೋದು, ತಕ್ಷಣವಾಗಿ ತಪ್ಪುಗಳನ್ನ ಮಾಡುವುದಕ್ಕೆ ನಮ್ಗೆ ಬೇಗ 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 ಸಹಾಯ ಸಿಕ್ಬಿಡುತ್ತೆ. ಕಾರಣ ಏನು ಅಂದ್ರೆ, ಬೆಳಿಗ್ಗೆಯಿಂದ ರಾತ್ರಿವರೆಗೂ, ರಾತ್ರಿಯಿಂದ ಬೆಳಿಗ್ಗೆವರೆಗೂ ಸತತವಾಗಿ ಒಂದು ಸ್ವಲ್ಪ ಸಹ ವಿಶ್ರಾಂತಿ ಇಲ್ಲದೆ ಓಡಾಡಿ 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 ಕೆಲಸ ಮಾಡ್ತಾ ಇರೋದು ಯಾರು ಗೊತ್ತಾ, ಆ ಬಾಧಕನು. ಯಾಕೆ ಅಂದ್ರೆ, ಇವ್ರ ಮೇಲೆ ಏನ್ ತಪ್ಪರಿಸ್ಲಿ, ಇವ್ರ ಮೇಲೆ ಏನ್ ತಪ್ಪರಿಸ್ಲಿ, ಇವ್ರ ಮೇಲೆ ಏನ್ ತಪ್ಪರಿಸ್ಲಿ, ನನ್ನ ಕೆಲಸನೇ ತಪ್ಪು ಹೊರಿಸುವಂತಹ ಕೆಲಸ ಹಾಗೆದಲ್ಲಿ ವ್ಯಕ್ತಿಗಳ ಮೇಲೆ ಯಾವ ರೀತಿಯಲ್ಲಿ ತಪ್ಪುಗಳನ್ನ ಹೊರಿಸ್ಲಿ, ಸರ್ವಶಕ್ತನ ಮುಂದೆ ನಿಂತ್ಕೊಂಡು ನಾನು ಯಾವ ರೀತಿ ಇವ್ರಿಗೆ ತಪ್ಪನ್ನು ಹೊರಿಸೋದಕ್ಕೆ ಸಾಧ್ಯ ಇದೆ, ನನಗೇನು ಅವಕಾಶ ಸಿಗುತ್ತೆ, ಏನು ಅವಕಾಶ ಸಿಗುತ್ತೆ, ಅವಕಾಶ ಸಿಗುತ್ತೆ ಅಂತ ಅವಕಾಶವಾದಿ ಎದುರು ನೋಡ್ತಾ ಇರ್ಬೇಕಾದ್ರೆ ಅವನು ವಿಶ್ರಮಿಸಿಕೊಳ್ಳದೆ ದುಡಿತಾ ಇರೋದನ್ನ ಮರೆತು ಹೋಗ್ಬಿಟ್ಟು ನೀನು ಶರೀರ ಭಾವದವುಗಳ ಮೇಲೆ ನೀನು ಮನಸ್ಸಿಡುವುದಾದರೆ ಕರ್ತನಿಗೆ ಅದು ಇಷ್ಟ ಇಲ್ಲ. ಯಾಕೆ ನಿನ್ನ ಮನಸ್ಸು ಶರೀರ ಭಾವದವುಗಳ ಮೇಲೆ ಮಾತ್ರ ಬರ್ತದೆ? ಶರೀರ ಭಾವವನ್ನ ಏನ್ ಹೇಳುತ್ತೆ, ಶರೀರ ಭಾವ ಏನ್ ಹೇಳುತ್ತೆ, ಕಣ್ಣೇನ್ ಹೇಳುತ್ತೆ ನೋಡಿದೆಲ್ಲ ಬೇಕು ಅನ್ನತ್ತೆ, ಕಿವಿ ಏನ್ ಹೇಳುತ್ತೆ ಚೆನ್ನಾಗಿರೋದನ್ನೆಲ್ಲ ಕೇಳಿಸ್ಕೊಳ್ಬೇಕು ಅಂತ ಹೇಳುತ್ತೆ, ಮೂಗೇನ್ ಹೇಳುತ್ತೆ ಕಬಾಬ್ ತಿನ್ನು ಅಂತ ಹೇಳುತ್ತೆ, ನಾಲಿಗೆ ಏನ್ ಹೇಳುತ್ತೆ ಬಿರಿಯಾನಿ ಬೇಕು ಅಂತ ಹೇಳುತ್ತೆ. ನಾಲಿಗೆ ಏನ್ ಮಾಡ್ತಾ ಇದೆ, ಕಣ್ಣೇನ್ ಮಾಡ್ತಾ ಇದೆ, ಕಿವಿ ಏನ್ ಮಾಡ್ತಾ ಇದೆ, ಮನಸ್ಸು ಏನ್ ಮಾಡ್ತಾ ಇದೆ, ಶರೀರ ಏನ್ ಮಾಡ್ತಾ ಇದೆ ಅಂತ ನೋಡ್ತಾ ಇರ್ಬೇಕಾದ್ರೆ ಏಸಾವನು ಒಂದು ಕಡೆ ಹುಟ್ಟುಕೊಂಡು ಬರ್ತಾ ಇದ್ದಾನೆ. ಅಲ್ಲೇಲಯ್ಯ ಏಸಾವ ಏನ್ ಮಾಡ್ದ, ಒಂದು ತೂಟಕ್ಕೋಸ್ಕರ ಚೊಚ್ಚಲತನವನ್ನ ಅಚ್ಚೋ, ಅವ್ನು ಇವತ್ತರೆಗೂ ದುಃಖ ಪಡ್ತಾ ಇದ್ದಾನ, ಖುಷಿ ಪಡ್ತಾ ಇರ್ತಾನ, ನಾನು ಮಾಡ್ಬಿಟ್ಟಲ್ಲ, ನಾನು ಮಾರ್ಬಿಟ್ನಲ್ಲ, ನಾನು ಮಾರ್ಬಿಟ್ ಯಾವುದಕ್ಕೋಸ್ಕರ ಮರಿದು, ಊಟಕ್ಕೋಸ್ಕರ. ಒಬ್ಬ ಮನುಷ್ಯ ಏನ್ ಮಾಡ್ತಿದ್ದಾನೆ, ಹೊಟ್ಟೆಗೋಸ್ಕರ ಏನ್ ತಪ್ಪಬೇಕಾದ್ರೂ ಮಾಡೋದಕ್ಕೆ ಅವನಿಗೆ ಇಷ್ಟ ಇದೆ, ಮಾಡ್ತಾ ಇದ್ದಾನೆ, ತಪ್ಪುಗಳನ್ನ ಮಾಡ್ತಾ ಇದ್ದಾನೆ, ತಪ್ಪುಗಳ ಜೊತೆ ಜೀವಿಸೋದಕ್ಕೆ ಅವನಿಗೆ ಇಷ್ಟ ಇದೆ. ಕಾರಣ ಏನು, ಅವನು ಶರೀರ ಭಾವವನ್ನ ಫಾಲೋ ಮಾಡ್ತಾ ಇದ್ದಾನೆ. ಅವನಿಗೆ ಏನ್ ಬೇಕು, ಶರೀರಕ್ಕೆ ಏನೇನ್ ಬೇಕೋ ಅದೆಲ್ಲ ಕೊಡ್ಬೇಕು ಅನ್ನೋಂತ ತುಂಬಾ ಇಷ್ಟ, ಬಹಳ ಇಷ್ಟ. ಅದಕ್ಕೆ ಕುಡುಕರನ್ನ ಬದಲಾವಣೆ ಮಾಡೋದಕ್ಕಾಗೋದಿಲ್ಲ. ಅನಾವಶ್ಯಕವಾದಂತಹ ಹವ್ಯಾಸಗಳೊಟ್ಟಿಗೆ ಜೀವಿಸುವಂತ ವ್ಯಕ್ತಿಗಳನ್ನ ಬದಲಾವಣೆ ಮಾಡೋದಕ್ಕೆ ಆಗೋದಿಲ್ಲ. ಯಾಕೆಂತ ಹೇಳಿದ್ರೆ, ಹವ್ಯಾಸ ಮನುಷ್ಯ ಒಂದಾಗ್ಬಿಟ್ಟಿರ್ತಾನೆ, ಆ ಹವ್ಯಾಸ ಜೊತೆನಲ್ಲಿ ಇವನ ಮನಸ್ಸು ಒಂದಾಗ್ಬಿಟ್ಟಾಗ ಶರೀರ ಏನ್ ಮಾಡುತ್ತೆ, ಶರೀರಕ್ಕೆ ಬೇಕಾಗಿರೋದನ್ನೇ ಫಾಲೋ ಮಾಡು, ಫಾಲೋ ಮಾಡು, ಫಾಲೋ ಮಾಡು, ಫಾಲೋ ಮಾಡು ಅಂತ ಈ ಬುದ್ಧಿ ಹೇಳ್ಕೊಡ್ತಾ ಇರುತ್ತೆ. ಬುದ್ಧಿ ಹೇಳ್ಕೊಡ್ತಾ ಇರ್ಬೇಕಾದ್ರೆ ಎಂಥ ದೇವರ
ಅಂತ ಹೇಳಿದ್ರು ಬೆನಿಹಿನ್ ಬಂದು ಇಲ್ಲಿ ಪ್ರಸಂಗ ಮಾಡಿದ್ರು ಸಹ ಕ್ಯಾಥರಿನ್ ಕುಲ್ಮನ್ ಅವರು ಬಂದು ಪ್ರಸಂಗ ಮಾಡಿದ್ರು ಬಿಲಿ ಗ್ರಹಂ ಅವರು ಬಂದು ಪ್ರಸಂಗ ಮಾಡಿದ್ರು ನಾನು ನಾನಾಗೇ ಇರ್ತೀನಿ ನಾನು ಬದಲಾವಣೆ ಆಗೋದೇ ಇಲ್ಲ ಅಂತ ನಿನ್ನ ಮನಸ್ಸಿನೊಡನೆ ನಿನ್ನ ಬುದ್ಧಿ ಒಂದು ಕಮಿಟ್ಮೆಂಟ್ ಮಾಡ್ಕೊಂಡ್ಬಿಡುತ್ತೆ ಕಮಿಟ್ಮೆಂಟ್ ಮಾಡ್ಕೊಂಡ್ಬಿಡುತ್ತೆ ನೀನ್ ಹಿಂಗೇ ಇರುವಂತ ಬುದ್ಧಿ ಹೇಳುತ್ತೆ ಮನ್ಸು ಓಕೆ ಅಂತ ಅದ್ರ ಜೊತೆನಲ್ಲಿ ಒಂದಾಗ್ಬಿಟ್ಟಿರುತ್ತೆ ಅದಕ್ಕೆ ಯಾವ ವಾಕ್ಯವೂ ಸಹ ಒಂದು ಪಕ್ಷ ಯೇಸು ಕ್ರಿಸ್ತನೇ ಬಂದು ನಿನ್ನ ಮಧ್ಯದಲ್ಲಿ ನಿಂತುಕೊಂಡು ನೀನ್ ಈ ತಪ್ಪು ಮಾಡಬೇಡ ಅಂತ ಹೇಳಿದ್ರೆ ನೀನ್ ಅದನ್ನ ಮಾಡಿದ್ರೆ ಇರೋದಕ್ಕಾಗಲ್ಲ ಕಾರಣ ಏನು ಅಂತ ಹೇಳಿದ್ರೆ ಯು ಆರ್ ಫಾಲೋಯಿಂಗ್ ಓನ್ಲಿ ಯುವರ್ ಆಟಿಟ್ಯೂಡ್ಸ್ ಯುವರ್ ಆಕ್ಟಿವಿಟೀಸ್ ಯುವರ್ ಆಟಿಟ್ಯೂಡ್ಸ್ ಯುವರ್ ಬಿಹೇವಿಯರ್ ಯುವರ್ ನಾಲೆಡ್ಜ್ ನಿನ್ನ ಮಾತ್ರ ನೀನ್ ಫಾಲೋ ಮಾಡ್ಕೊಳ್ತಾ ಇದೀಯ ನಾವು ಹಿಂದಿರು ಎಲ್ಲಿಂದ ಪಾಪದಿಂದ ಪಾಪಕ್ಕೆ ಬೆನ್ನು ಮಾಡಿ ನಿಂತುಕೊಳ್ಳೋದಕ್ಕೆ ನಮಗೆ ಶಕ್ತಿ ಸಾಲ್ತಾ ಇಲ್ಲ ಬುದ್ಧಿಗಿರುವಂತ ಶಕ್ತಿ ಸಾಲ್ತಾ ಇಲ್ಲ ಶರೀರಕ್ಕಿರುವಂತ ಶಕ್ತಿ ಸಾಲ್ತಾ ಇಲ್ಲ ಮನಸ್ಸಿಗಿರುವಂತ ಶಕ್ತಿ ಸಾಲ್ತಾ ಇಲ್ಲ ಕೇಳುವಂತ ವಾಕ್ಯಕ್ಕೆ ನಾನು ಕೊಡ್ತಾ ಇರುವಂತ ಪ್ರಾಧಾನ್ಯತೆ ಸಾಕು When you give the importance for the word of God, then only the word will work in you. Hallelujah! ಯಾವಾಗ ನೀನು ದೇವರ ವಾಕ್ಯಕ್ಕೆ ಪ್ರಾಧಾನ್ಯತೆಯನ್ನು ಕೊಡ್ತೀಯೋ ಆಗಲೇ ಆ ವಾಕ್ಯ ನಿನ್ನೊಳಗಡೆ ಕೆಲಸ ಮಾಡುತ್ತೆ ಅಲ್ಲಿವರೆಗೂ ಸಹ ನಿನಗೆ ಕತ್ತಲೇನೂ ಬೇಕು ಬೆಳಕುನು ಬೇಕು ನ್ಯಾಯನೂ ಬೇಕು ಅನ್ಯಾಯನು ಬೇಕು ಒಳ್ಳೇದು ಬೇಕು ಕೆಟ್ಟದೂ ಬೇಕು ಪಾಪನು ಬೇಕು ಪರಿಶುದ್ಧತೆನೂ ಬೇಕು ಸಿಗುತ್ತಾ ಖಂಡಿತ ಇಲ್ಲ ಕತ್ಲೆ ಬಂತು ಬೆಳಕು ಹೊಳಗ್ಬಿಡುತ್ತೆ ಬೆಳಕ್ ಬಂತು ಕತ್ಲೆ ಹೊಳಗ್ಬಿಡುತ್ತೆ ನಿನ್ನೊಳಗಡೆ ಯಾವಾಗ ಯಾವಾಗ ಬೆಳಕ್ ಬರ್ತಾ ಇದೆ ಯಾವಾಗ ಯಾವಾಗ ಕತ್ಲೆ ಬರ್ತಾ ಇದೆ ನಿನ್ನ ಬಗ್ಗೆ ನೀನೇ ಸಾಕ್ಷಿ ಹೇಳಬೇಕೇ ವಿನಃ ನಿನ್ನ ಬಗ್ಗೆ ಮತ್ತೊಬ್ಬರ ಸಾಕ್ಷಿ ಬೇಡವೇ ಬೇಡ ಮತ್ತೊಬ್ರು ಯಾವಾಗ ಸಾಕ್ಷಿ ಹೇಳೋದು ಸುಳ್ಳು ಸಾಕ್ಷಿನೇ ಹೇಳೋದು ಮತ್ತೊಬ್ರು ನಿನ್ನ ಬಗ್ಗೆ ಹೇಳುವಂತ ಸಾಕ್ಷಿ ನಿನ್ನ ಮೆಚ್ಚಿಸುವಂತ ಸಾಕ್ಷಿ ಇರುತ್ತೆ ನಿನ್ನ ಹೊಗಳುವಂತ ಸಾಕ್ಷಿ ಇರುತ್ತೆ ನಿನ್ನ ಮೇಲೆತ್ತುವಂತ ಸಾಕ್ಷಿ ಇರುತ್ತೆ ವಿನಃ ಬೇರೆ ಯಾವುದು ಸಹ ನಿನ್ನ ಬಗ್ಗೆ ಕೆಟ್ಟದಾಗಿ ನಿನ್ನ ಎದುರುಗಡೆ ಹೇಳಲ್ಲ ನೀನ್ ಹಿಂದಗಡೆ ಎಲ್ಲ ಕೆಟ್ಟದೇ ಹೇಳೋದು ನೀನ್ ಹಿಂದಗಡೆ ಒಂದು ಒಳ್ಳೇದ ಹೇಳಲ್ಲ ನಿನ್ನ ಎದುರುಗಡೆ ಒಂದು ಕೆಟ್ಟದೇ ಹೇಳಲ್ಲ ಹಲ್ಲೆಲೂಯಾ ನಾವೆಂತ ಜನಾಂಗ ಜೊತೆ ಜೀವಿಸ್ತಾ ಇದೀವಿ ನೋಡಿದ್ರ ಮನೆಯಲ್ಲಿರುವಂತಹ ವ್ಯಕ್ತಿಗಳು ಹಾಗೇನೆ ಹೊರಗಡೆ ಇರುವಂತಹ ವ್ಯಕ್ತಿಗಳು ಹಾಗೇನೆ ಇಬ್ಬರು ಕೊಲೀಗ್ಸ್ ಮಾತಾಡಿದ್ರು ಇದೇನೆ ಇಬ್ಬರು ಫ್ರೆಂಡ್ಸ್ ಮಾತಾಡಿದ್ರು ಇದೇನೆ ಒಂದ್ ಡಾಕ್ಟರ್ ಪೇಷಂಟ್ ಮಾತಾಡಿದ್ರು ಇದೇನೆ ಒಂದ್ ಲಾಯರ್ ಜಡ್ಜ್ ಮಾತಾಡಿದ್ರು ಇದೇನೆ ಲಾಯರ್ ಕ್ಲೈಂಟ್ ಮಾತಾಡಿದ್ರು ಇದೇನೆ ಹಲ್ಲೆಲೂಯಾ ಹಲ್ಲೆಲೂಯಾ ಎದುರುಗಡೆ ಇದ್ದಾಗ ಸೂಪರ್ ಹಿಂದಗಡೆ ಇದ್ದಾಗ ಯಾಕೆ ಅಂದ್ರೆ ಫಾಲೋಯಿಂಗ್ ದ ನಾಲೆಡ್ಜ್ ದೇವರ ವಾಕ್ಯ ಹೇಳುತ್ತೆ ಸ್ವಬುದ್ಧಿ ಮೇಲೆ ಆಧಾರ ಪಡಬೇಡ ಲೀನ್ ನಾಟ್ ಟು ಯುವರ್ ಓನ್ ಅಂಡರ್ಸ್ಟ್ಯಾಂಡ್ ನೀನೇನ್ ಅರ್ಥ ಮಾಡ್ಕೊಳ್ತೀಯ ಅದೇ ಕರೆಕ್ಟ್ ಅನ್ನುವಂತ ರಾಂಗ್ ನಾಲೆಡ್ಜ್ ನಿನ್ ಒಳಗಡೆ ನೀನೇನು ಮಾತಾಡ್ತಿದ್ಯೋ ಅದೇ ಸರಿ ಅನ್ನುವಂತ ರಾಂಗ್ ಕಾನ್ಸೆಪ್ಷನ್ ನಿನ್ ಒಳಗಡೆ ನೀನ್ ಏನ್ ಮಾಡ್ತಾ ಇದೆಯೋ ಅದರಲ್ಲೇ ನೀನ್ ಜಯಿಸ್ಬಿಡ್ತೀಯ ಅಂತ ಫೂಲಿಶ್ ಕಾನ್ಫಿಡೆನ್ಸ್ ನಿನ್ನೊಳಗಡೆ ಯಾವ ಫೂಲಿಶ್ನು ಕರ್ಬಿಟ್ಟು ಸಿಂಹಾಸನ ಕೊಡ್ತಾರ ಮೂರ್ಖರಿಗೆ ದುಷ್ಟನಿಗೆ ದುರ್ಮಾರ್ಗಿಗೆ ನಿರ್ಲಜ್ಜ ಕೃತ್ಯಗಳಲ್ಲಿ ತಲ್ಲೀನವಾಗಿರುವಂತವರಿಗೆ ಅಶುದ್ಧ ಕಾರ್ಯಗಳನ್ನ ಅತ್ಯಾಸೆಯಿಂದ ಮಾಡುವವರಿಗೆ ಎರಡು ಮಾರ್ಗದಲ್ಲಿರುವವರಿಗೆ ಎರಡು ಪಂಕ್ತಿಯಲ್ಲಿರುವವರಿಗೆ ಎರಡು ಆಲೋಚನೆಯಲ್ಲಿ ಜೀವಿಸುವವರಿಗೆ ಎರಡು ನಾಲಿಗೆ ಇರುವವರಿಗೆ ಪರಲೋಕ ರಾಜ್ಯವನ್ನ ಸರ್ವಶಕ್ತನಾದ ದೇವರು ಕೊಡ್ತೀನಿ ಅಂತ ಹೇಳಿದಾರ ಕೊಡಲ್ಲ ಅರೆ ನೀನೇ ಒಂದು ಹುಚ್ಚನ್ ತಗೊಂಡೋಗ್ಬಿಟ್ಟು ಮಿನಿಸ್ಟರ್ ಮಾಡಲ್ಲ ಅಂತಂದ್ರೆ ಸರ್ವಶಕ್ತನಾದ ದೇವರು ನೀನು ಹುಚ್ಚುಚ್ಚಾಗೆಲ್ಲ ನಡ್ಕೊಂಡ್ಬಿಟ್ರೆ ನಿನ್ನ ಎತ್ಕೊಂಡೋಗ್ಬಿಟ್ಟು ತನ್ನ ರಾಜ್ಯದಲ್ಲಿ ಕೂರಿಸ್ಕೊಂಡ್ಬಿಡ್ತಾರ ಸಾರಿ ಲಾರ್ಡ್ ನಂಗೆ ಅರ್ಥ ಆಗಿಲ್ಲಪ್ಪ ಅಂದ್ರೆ ಪರವಾಗಿಲ್ಲ ಬಿಡಪ್ಪ ಇವಾಗಾದ್ರೂ ಸಾರಿ ಕೇಳ್ತಿದ್ಯಲ್ಲ ಬಾ ಸ್ವರ್ಗಕ್ಕೆ ಅಂತ ಹೇಳ್ತಾರ ದೇವ್ರು ಹೇಳ ನಿನ್ ಫೂಲಿಶ್ನೆಸ್ ನ ಇಲ್ಲೇ ನೀನು ಅರ್ಥ ಮಾಡ್ಕೋಬೇಕು ಅಯ್ಯೋ ಐ ವಾಸ್ ಸೋ ಇನೋಸೆಂಟ್ ನಾನು ತುಂಬಾ ಮುಕ್ತವಾದಂತಹ ವ್ಯಕ್ತಿ ಅಂದ್ರೆ ಇನೋಸೆನ್ಸ್ ಇಸ್ ನಾಟ್ ಕನ್ಸಿಡರ್ ಇನ್ ಜಡ್ಜ್ಮೆಂಟ್ ಅಲ್ಲೆಲ್ಲಯ್ಯಾ ನಿನ್ನ ಮುಗ್ಧತೆಯನ್ನ ತೀರ್ಪು ಮಾಡುವಂತಹ ದಿನದಲ್ಲಿ ಅದನ್ನ ಕನ್ಸಿಡರ್ ಮಾಡಲ್ಲ ಗೊತ್ತಿಲ್ದಿನ ಸುಳ್ಳೇಳ್ಬಿಟ್ಟೆ ಗೊತ್ತಿಲ್ದಿನ ತಪ್ಪು ಮಾಡ್ಬಿಟ್ಟೆ ಗೊತ್ತಿಲ್ದಿನ ಮಾಡ್ಬಿಟ್ಟೆ ಅಂದ್ರೆ ನೀನ್ ಗೊತ್ತಿಲ್ದಿರ ಬೆಂಕಿಲೇ ಕೈ ಇಡ್ಲೇಬೇಕು
ಯಾಕೆ ಅಂತ ಹೇಳಿದ್ರೆ ಬೆಂಕಿ ಇದೆ ಅಂತ ದೇವರು ಹೇಳಿರೋದ್ರಿಂದ ಆ ಬೆಂಕಿ ಕೆರೆಯಿಂದ ತಪ್ಪಿಸ್ತೀನಿ ಅಂತ ದೇವರು ಹೇಳಿರೋದ್ರಿಂದ ಆ ಬೆಂಕಿ ಕೆರೆಯಿಂದ ತಪ್ಪಿಸ್ಕೊಳ್ಳುವಂತ ಆಸೆ ನಿನಗಿದೆ ಅಂತ ನೀನು ಗೊತ್ತಿರ್ಬೇಕಾದ್ರೆ ಕಷ್ಟ ಪಟ್ಟಿಲ್ಲ ಅಂದ್ರೆ ಪ್ರಯಾಸ ಪಟ್ಟಿಲ್ಲ ಅಂದ್ರೆ ಖಂಡಿತವಾಗಿಯೂ ಏನು ಸಿಕ್ಕೋದಿಲ್ಲ. ನಾನು ಆರಾಮಾಗಿ ಕೂತ್ಕೊಂಡಿರ್ತೇನೆ ಅಂತ ಹೇಳಿದ್ರೆ ಯಾರು ಸಹ ನಮಗ್ ಕಾಸು ಕೊಡಲ್ಲ, ಕೊಡ್ತಾರ? ಯಾರು ಕೊಡಲ್ಲ. ನಾನ್ ಏನು ಓದಲ್ಲ ಆದ್ರೆ ಸ್ತೋತ್ರ ಸ್ತೋತ್ರ ಅನ್ಕೊಂಡು ಎಕ್ಸಾಮ್ ಇರ್ತೀನಿ ಪಾಸ್ ಆಗ್ತೀನಿ ಆಗ್ತಾರ? Foolish prayer, it is not acceptable in heaven. Hallelujah! 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 Nin foolish foolish agella prayer madidre, nin foolish foolish agella behave madidre, foolish agi think madidre, uchuch agella nin maatadidre, idanella parmagaraje consider madutte anta nin daivacha tilkolak hogbeda. Murtharpa prarthane na athyavasathinda kootkonda nan kelthine anta yesappa helidara. Helidara? ಮೂರ್ಖ ಪ್ರಾರ್ಥನೆಯನ್ನು ಕೇಳಲ್ಲ, ದಂಡ್ರ ಪ್ರಾರ್ಥನೆಯನ್ನು ಕೇಳಲ್ಲ, ಸೋಂಬೇರಿಗಳ ಪ್ರಾರ್ಥನೆಯನ್ನು ಕೇಳಲ್ಲ ದೇವರು. ದೇವ್ರಿಗೊಂದು ಸೆಲೆಕ್ಷನ್ ಇದೆ. ಯಾವಾಗ್ಲೂ ಒಂದು ಸೂಪರ್ ಸೆಲೆಕ್ಷನ್ ಇದೆ. ಇಂಥ ಪ್ರೇಯರೇ ಕೇಳ್ಬೇಕು ಅಂತ ದೇವರು ಡಿಸೈಡ್ ಮಾಡಿದ್ದಾರೆ. ಆಮೇಲೆ ಯಾರು ಪ್ರೇಯರ್ ಕೇಳ್ತಾರೆ ಗೊತ್ತಾ? ಪವಿತ್ರಾತ್ಮನವುಗಳ ಮೇಲೆ ಸಂಬಂಧಪಟ್ಟವುಗಳ ನನ್ನ ಬುದ್ಧಿ ಹೇಳೋದು ಬೇರೆ, ಪವಿತ್ರಾತ್ಮ ಹೇಳೋದು ಬೇರೆ, ನನ್ನ ಶರೀರ ಆಸೆ ಪಡೋದು ಬೇರೆ, ಪರಿಶುದ್ಧಾತ್ಮ ಹೇಳುವಂಥದ್ದು ಬೇರೆ. ಶರೀರ ಆಸೆ ಪಡೋದೆಲ್ಲ ಸೈತಾನ ಹೇಳೋದು, ಆತ್ಮ ಆಸೆ ಪಡೋದೆಲ್ಲ ಪರಿಶುದ್ಧಾತ್ಮ ಹೇಳುವಂತ. ಹಲ್ಲೆಲೂಯಾ. ಈಗ ನಾವು ಆತ್ಮದಲ್ಲಿ ಏನ್ ಆಸೆ ಪಡ್ತಾ ಇದೀವಿ, ಶರೀರದಲ್ಲಿ ಏನ್ ಆಸೆ ಪಡ್ತಾ ಇದೀವಿ, ಶರೀರದ ಒಂದು ಕಾರ್ಯಗಳಿಗೆ ಜಾಸ್ತಿ ನಾವು ಪ್ರಾಧಾನ್ಯತೆಯನ್ನು ಕೊಡ್ತಾ ಇದೀವ, ಆತ್ಮನಿಂದ ನಡೆಯುವಂತಹ ಕಾರ್ಯಗಳಿಗೆ ಹೆಚ್ಚಿನದಾದ ಪ್ರಾಧಾನ್ಯತೆಯನ್ನು ಕೊಡ್ತಾ ಇದೀವ ಅಂತ ನಾವು ಗಮನಿಸುವಾಗ ನಮ್ಮ ಬುದ್ಧಿ ಸಹಾಯ ಮಾಡ್ತಾ ಇರೋದು ಶರೀರಕ್ಕೆ ವಿನಃ ಆತ್ಮಕ್ಕೆ ಸಹಾಯ ಮಾಡ್ತಿಲ್ಲ ಅಂತ ನಿಮ್ಮ ಮನಸ್ಸು ನಿಮ್ಮನ್ನ ಬಾಧಿಸುತ್ತದೆ. ದೇವರ ವಾಕ್ಯ ಹೇಳುತ್ತೆ ಪವಿತ್ರಾತ್ಮ ಹೇಳ್ಕೊಳ್ಳುವಂತಹ ಮಾತುಗಳು ಯಾವ ರೀತಿಯಲ್ಲಿ ಇರುತ್ತೆ ಗೊತ್ತಾ? ತುಂಬಾ ಚೆನ್ನಾಗಿರುತ್ತೆ, ತೃಪ್ತಿ ಕೊಡುತ್ತೆ, ಆತ್ಮದಲ್ಲಿ ಸಮಾಧಾನವನ್ನು ತೆಗೆದುಕೊಳ್ಳುತ್ತೆ. ಆದ್ರೆ ದುರಾತ್ಮನ ಹೇಳ್ಕೊಳ್ಳುವಂತದ್ದು ಏನು ಗೊತ್ತಾ? ತುಂಬಾ ಗಲಿಬಿಲಿ ಆಗುತ್ತೆ, ನಿದ್ದೆನೆ ಬರಲ್ಲ, ಮೈಕೈ ನೋವೆಲ್ಲ ಜಾಸ್ತಿ ಆಗುತ್ತೆ, ಸೋಮಾರಿತನ ಜಾಸ್ತಿ ಆಗುತ್ತೆ, ಸಕ್ಸಸ್ ಅನ್ನೋದು ಇರೋದೇ ಇಲ್ಲ, ಅವಮಾನದ ಮೇಲೆ ಅವಮಾನ, ಅವಮಾನದ ಮೇಲೆ ಅವಮಾನ, ಎಲ್ಲೋದ್ರೂ ಸಹ ನೆಮ್ಮದಿ ಇಲ್ಲ. ಸಾಯ್ಬೇಕು 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 ಸಾಯ್ಬೇಕು. ಯಾಕೆ? ಶರೀರದ ಮೇಲೆ ನೀನು ಮನಸ್ಸಿಡುವಾಗ ಅದರಿಂದ ಸಿಗುವಂತಹ ಪ್ರತಿಫಲ ಹೇಗಿರುತ್ತೆ ಅಂತ ಹೇಳಿದ್ರೆ, ಮದುವೆ ಮಾಡಿಕೊಳ್ಳುವಾಗ ಗಂಡ ಹೆಂಡತಿ ಹೆಂಡತಿ ಮೇಲೆ ಗಂಡನಿಗೆ ಗಂಡನ ಮೇಲೆ ಹೆಂಡತಿಗೆ ಏನೋ ಅಪಾರವಾದ ಪ್ರೀತಿ, ಪ್ರಪಂಚದಲ್ಲಿ ಇಂಥ ಒಂದು ಗಂಡ ಹೆಂಡತಿ ಇಲ್ಲವೇ ಇಲ್ಲವೇನೋ ಅಂತ ಅನ್ಕೊಳ್ಬೇಕು. ಅಷ್ಟು ಪ್ರೀತಿ ತೋರಿಸ್ತಾ ಇರುವಂತ ಅವರು ಒಂದೇ ವಾರದಲ್ಲಿ ನಿನ್ನ ಕಟ್ಕೊಂಡು ನಾನ್ ತಪ್ಪು ಮಾಡಿಬಿಟ್ಟೆ ಅಂತ ರಿಯಲೈಸೇಷನ್ ಬಂದ್ಬಿಟ್ಟಿರ್ತಾರೆ. ಹೆಂಗಿರುತ್ತೆ ಅಂದ್ರೆ, ನೀನೇ ನಾ ಬಿಟ್ಟು ಬಿಟ್ಟು ನಮ್ಮ ಅಪ್ಪ ಅಮ್ಮ ಮನೆಗೆ ನಾನು ಹೋಗ್ಬಿಡ್ಬೇಕು. ನಿಮಗೆ ಏಸಪ್ಪ ಹತ್ರ ಬಂದಾಗ ಹೆಂಗಿರುತ್ತೆ ಅಂದ್ರೆ, ಏಸಪ್ಪ ನಾ ಬಿಟ್ಟು ಬಿಟ್ಟು ಪಾಪದ ಕಡೆಗೆ ಓಡೋಗ್ಬಿಡ್ಬೇಕು. ಯಾವಾಗ ಬಿಟ್ಟು ಬಿಡ್ತಾನೋ ಅವಾಗ ಮೊಬೈಲ್ ಕಡೆಗೆ ಓಡೋಗ್ಬಿಡ್ಬೇಕು. ಯಾವಾಗ ನಾನು ನಿರ್ತೀನೋ ಪ್ರಸನ್ನತೆಯಲ್ಲಿ ಇದು ಬೇಡ ನನಗೆ, ಇದು ಬೇಡ, ಇದು ಬೇಡ ಅಂತ ಹೇಳಿದೆ. ಯಾಕೆ? ನಿನ್ನ ಮನಸ್ಸೆಲ್ಲ ಎಲ್ಲೋ ಐತಿ. ರಾಯಲ್ಟಿ ಅಲ್ಲ ನಮಗ್ ಬೇಕಾಗಿರೋದು, ರಿಯಾಲಿಟಿ ಬೇಕು ನಮಗೆ. ಎಲ್ಲ ನಾಟಕ ಇದೆ, ನಾಟಕ ಅಲ್ಲ ಬೇಕಾಗಿರೋದು, ನಿಜ ಬೇಕು, ನಿಜ ಬೇಕು ಅಂತ ನಿನಗ ಅರ್ಥ ಆಗ್ಬಿಟ್ರೆ ಲೋಕನ ದ್ವೇಷಿಸ್ತೀಯ, ಪಾಪನ ದ್ವೇಷಿಸ್ತೀಯ, ಕರ್ತನ ಪ್ರಸನ್ನತೆಯನ್ನ ಇಷ್ಟಪಡ್ತೀಯ. ನೀನು ಕರ್ತನ ಪ್ರಸನ್ನತೆ ಒಳಗಡೆ ನೀನ್ ಬಂದ್ಬಿಟ್ರೆ ನೀನ ಯಾವುದ್ರಿಂದ ಎಳೆಯಕ್ಕಾಗಲ್ಲ. ಕ್ರಿಸ್ತನ ಪ್ರೀತಿಯಿಂದ ನಮ್ಮನ್ನ ಅಗಲಿಸುವವರು ಯಾರು? ಅನ್ನವೋ ವಸ್ತ್ರವೋ, ಅನ್ನವಿಲ್ಲದಿರುವುದೋ ವಸ್ತ್ರವಿಲ್ಲದಿರುವುದೋ, ಗಂಡಾಂತರವೋ ಖಡ್ಗವೋ, ಈ ಲೋಕದವರು ಪರಲೋಕದವರು ಯಾರು 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 ಸಹ ನನ್ನನ್ನ ಯೇಸು ಕ್ರಿಸ್ತನನ್ನ ಹಿಂಗ ಅಗಲಿಸೋದಕ್ಕೆ ಸಾಧ್ಯನೇ ಇಲ್ಲ. ಹಲ್ಲೆಲೂಯಾ. ಒಂದು ಕೋಟಿ ರೂಪಾಯಿ ಕೊಟ್ಬಿಡ್ತೀನಿ ಬಂದ್ಬಿಡು ಅಂತಂದ್ರು ಸಹ ಯೇಸಪ್ಪನ ನಾವು ಬಿಡಲ್ಲ, ಕೋಟಿ ರೂಪಾಯಿ ನಮ್ ಕಾಲ್ ಕೆಳಗೆ. ಹಲ್ಲೆಲೂಯಾ. ಯಾಕೆ ಅಂತ ಹೇಳಿದ್ರೆ, ಏ ಆ ಕೋಟಿಗಳನ್ನ ಸೃಷ್ಟಿ ಮಾಡಿರುವಂತ ಕೋಟ್ಯಾಧಿಪತಿ ನಮ್ ಜೊತೆ ಇರ್ಬೇಕಾದ್ರೆ ಜುಜ್ಬಿ ಒಂದು ಕೋಟಿಗೆ ನಾವ್ ಯಾಕೆ ತಲೆ ಬಗ್ಬೇಕು? ಹಲ್ಲೆಲೂಯಾ. ಹಲ್ಲೆಲೂಯಾ. ಯಾಕೆ ಅಂತ ಹೇಳಿದ್ರೆ, ಲೋಕ ಮೋಸ ಮಾಯೆ, ಲೋಕ ಮೋಸ ಮಾಯೆ. ಮನುಷ್ಯನ ಜೀವನ ಯಾವ ರೀತಿಯಲ್ಲಿದೆ ಗೊತ್ತಾ? ಇವತ್ತಿದ್ದು ನಾಳೆ ಕಾಣಿಸದೆ ಹೋಗುವ ಬಿಸಿ ನೀರು ಕುದಿಸ್ತಾ ಇರ್ಬೇಕಾದ್ರೆ ಹೊಗೆ ಕಾಣಿಸುತ್ತಾನೆ? ಕಾಣಿಸುತ್ತಾ? ಎಷ್ಟೊತ್ತು ಕಾಣಿಸುತ್ತೆ? ಅಷ್ಟೇ. ನೀರು ಕುದಿಯೋವರೆಗೂ ಮಾತ್ರ, ಮುಚ್ಚಳ ಹಾಕುವವರೆಗೂ ಮಾತ್ರ ಆ ಹೊಗೆ ಕಾಣಿಸುತ್ತೆ. ಆಮೇಲೆ ಆ ಹೊಗೆ
ಕಾಣಿಸದಾ ಮನುಷ್ಯನ ಉಸಿರು ಅಷ್ಟೇ ಈಗಿತ್ತು ಆಮೇಲೆ ಇಲ್ಲದೆ ಹೋಗುವಂತಹ ಉಸಿರಿಗಾಗಿ ನೀನು ತಬಕ ಪಡೋದಾದ್ರೆ ಈ ಶರೀರದ ಆಸೆಗಳನ್ನ ನೆರವೇರಿಸುವುದಕ್ಕಾಗಿ ಶರೀರ ಹೇಳಿದೆಲ್ಲ ಮಾಡ್ಕೊಂಡು ನಿದ್ದೆ ಮಾಡ್ಬೇಕಾ ಮಾಡು ಊಟ ಮಾಡ್ತೀಯಾ ಮಾಡು ಕಾಸು ಬೇಕಾ ತಗೋ ಎಂಜಾಯ್ಮೆಂಟ್ ಬೇಕಾ ಮಾಡು ಎಂಟರ್ಟೈನ್ಮೆಂಟ್ ಬೇಕಾ ಮಾಡು ನೀನು ಚೆನ್ನಾಗಿ ಸುತ್ತಿಯ ಸುತ್ತು ಎಲ್ಲೆಲ್ಲಿ ಹೋಗ್ತೀಯ ಹೋಗು ಕಣ್ಕಂಡಿದ್ದೆ ಕಣ್ಕಂಡಿದ್ದೆ ಎಲ್ಲ ತಗೋ ಸಂತೋಷ ಸಿಗುತ್ತಾ ಏನು ತಗೊಳ್ತೀರಾ ನಿನ್ನತ್ರ ಇರೋದನ್ನ ಎತ್ಕೊಂಡೋಗಿ ಹಸಿನ ಹಸಿವು ನನ್ನಿರೋಳಿಗೆ ಎರಡೇ ಎರಡು ಇಡ್ಲಿ ಕೊಡಿಸ್ಬಿಟ್ಟು ನೋಡು ನಿನ್ನ ಹೃದಯಕ್ಕಾಗೋ ಸಮಾಧಾನ ನಿನ್ನ ಕಣ್ಣಿಗೆ ಬರುವಂತ ನಿದ್ರೆ ಬಹಳ ಚೆನ್ನಾಗಿರುತ್ತೆ ಕಣ್ಣೀರನ್ನು ಒರೆಸುವಂತ ಕೆಲಸವನ್ನ ಪರಿಶುದ್ಧಾತ್ಮ ನನಗೆ ಕೊಟ್ಟಿದ್ದಾರೆ ಪರಿಶುದ್ಧಾತ್ಮ ಹೇಳ್ಕೊಳ್ಳೋದೆಲ್ಲ ಇಂಥದ್ದೇ ಒಳ್ಳೆಯದೇ ಆತನು ಒಳ್ಳೆಯವನು ಒಳ್ಳೆಯದನ್ನ ಮಾಡುವವನು ಒಳ್ಳೆಯದನ್ನ ಹೊರತುಪಡಿಸಿ ಆತನ ಬಳಿ ಏನೂ ಇಲ್ಲ ಒಳ್ಳೆಯದನ್ನ ಮಾಡಬೇಕೆಂದು ಕರ್ತ ನಿನಗೆ ಮನಸ್ಸು ಕೊಟ್ಟು ಒಳ್ಳೆಯದನ್ನ ನೀನು ಮಾಡೋದಕ್ಕೆ ಹಿಂದೆ ಹೋಗೋದಾದ್ರೆ ನಿನ್ನಂತ ಮಹಾಪಾಪಿ ಈ ಪ್ರಪಂಚದಲ್ಲಿ ಯಾರೂ ಇಲ್ಲ ಒಳ್ಳೆಯದನ್ನ ಮಾಡ್ಬೇಕಂದ್ರೆ ನಿಂಗೆ ಮನಸ್ಸಿದೆ ಪರಲೋಕ ರಾಜ್ಯದಲ್ಲಿ ನಿನಗೆ ರಿವಾರ್ಡ್ ಇರುತ್ತೆ ಕೊನೆಯಲ್ಲೇ ನನ್ನ ನೋಡ್ಬಿಟ್ಟು ಏ ಸೂಪರ್ ನೀನು ನೀನ್ ರಾಜ ಆಗಿದ್ಯಾ ಅಯ್ಯೋ ನೀನ್ ಎಷ್ಟು ಚೆನ್ನಾಗಿ ನಿನ್ ಕುಟುಂಬ ನೋಡ್ಕೊಳ್ತಿದ್ಯಾ ನೀನ್ ಎಷ್ಟು ಚೆನ್ನಾಗಿದ್ಯಾ ಅಂತ ಹೇಳಿಲ್ಲ ಕೊನೆಯಲ್ಲ ನೋಡಿ ದೇವದೂತ ಏನ್ ಹೇಳ್ದ ಗೊತ್ತಾ ಅನ್ಯ ವ್ಯಕ್ತಿ ದೇವರನ್ನ ಅರಿಯದ ವ್ಯಕ್ತಿ ಕರ್ತನ ಬಲ ಗೊತ್ತಿಲ್ಲ ಕರ್ತನ ಬೆಲೆ ಗೊತ್ತಿಲ್ಲ ಕರ್ತನ ಶಕ್ತಿ ಗೊತ್ತಿಲ್ಲ ಕರ್ತನ ಮಹಿಮೆ ಗೊತ್ತಿಲ್ಲ ಆತನ ಬಗ್ಗೆ ಏನೂ ತಿಳಿದೆ ಇರುವಂತ ಕೊರ್ನೇಲಿಯ ಆತನನ್ನ ನೋಡಿ ದೇವದೂತ ಹೇಳ್ತಿದ್ದನಂತೆ ನಿನ್ನ ದಾನ ಧರ್ಮಗಳು ಪರಲೋಕಕ್ಕೆ ಏರಿ ಬಂದವು ಮಾಡುವಂತ ಸಣ್ಣ ಕಾರ್ಯ ಎಲ್ಲೋಗುತ್ತಂತೆ ಪರಲೋಕಕ್ಕೆ ಏರಿ ಬರುತ್ತಂತೆ ಆಮೇಲೆ ನಿನ್ನ ಪ್ರಾರ್ಥನೆಗಳು ಅಂತ ಹೇಳ್ತಾರೆ ನೋಡ್ದಾ ನೀನ್ ಪ್ರಾರ್ಥನೆ ಮಾಡೋದಕ್ಕಿಂತ ಮುಂಚಿತವಾಗಿ ಒಳ್ಳೆ ಕಾರ್ಯಗಳನ್ನು ಮಾಡ್ಬೇಕು ಅಂತ ದೇವ್ರು ಇಷ್ಟಪಡ್ತಾ ಇರ್ಬೇಕಾದ್ರೆ ನೀನು ಶರೀರನೇ ಅನುಸರಿಸ್ಕೊಂಡಿರ್ತೀನಿ ಅಂತ ಹೇಳಿದ್ರೆ ನೀನು ಪರಿಶುದ್ಧಾತ್ಮನ ಅನುಸರಿಸೋದಕ್ಕೆ ನನ್ಗೆ ಆಗ್ತಾ ಇಲ್ಲ ನನಗೆ ಕಷ್ಟ ಆಗ್ತಿದೆ ಬಾಯ್ಬಿಟ್ರೆ ಮಾತ್ರ ಪರಿಶುದ್ಧಾತ್ಮನೇ ಸಹಾಯ ಮಾಡು ಪರಿಶುದ್ಧಾತ್ಮನೇ ಸಹಾಯ ಮಾಡು ಪರಿಶುದ್ಧಾತ್ಮನಿಗೆ ನೋವು ಕೊಡ್ತಿದ್ಯಾ ಪರಿಶುದ್ಧಾತ್ಮನ ದುಃಖ ಪಡಿಸ್ತಾ ಇದೆಯಾ ಪರಿಶುದ್ಧಾತ್ಮನಿಗೆ ಇಷ್ಟ ಇದ್ದಿರೋ ಕಾರ್ಯಗಳನ್ನು ಮಾಡ್ತಿದ್ಯಾ ಪರಿಶುದ್ಧಾತ್ಮನ ಮನಸ್ಸು ಇಕ್ಕಟ್ಟಾಗೋ ರೀತಿ ಮಾಡ್ತಾ ಇದೆಯಾ ಇವಾಗ ನಿಮ್ಮ ಒಳಗಡೆ ದೇವ್ರು ಇದ್ದಾರಾ ಇಲ್ವಾ ಹಲ್ಲೆಲೂಯಾ ಪರಿಶುದ್ಧಾತ್ಮ ಇದ್ದಾರಾ ಯೇಸಪ್ಪನ ಒಳಗಡೆ ವಾಸ ಮಾಡ್ತಾ ಇದ್ದಾರಾ ಖಂಡಿತವಾಗಿ ಇದ್ದಾರಾ ಯೇಸಪ್ಪ ನಿನ್ ಒಳಗಡೆ ಬಂದಿರೋದು ಯಾವ್ದಕ್ಕೋಸ್ಕರ ಗೊತ್ತಾ ಅಭಿಷೇಕ್ ಸುಳ್ಳು ಹೇಳ್ತಾ ಇದ್ರೆ ಆಹಾ ಸುಳ್ಳು ಹೇಳ್ತಾ ಇದ್ದೇನೆ ಅಂತ ಖುಷಿ ಪಡೋದಕ್ಕೋಸ್ಕರ ಅಲ್ಲ ಅಭಿಷೇಕ್ ಸುಳ್ಳು ಹೇಳಿದ ತಕ್ಷಣ ಒಳಗಡೆ ಅಯ್ಯೋ ಅಭಿ ನಾನು ಇದ್ದೀನೋ ನಾನು ಇದ್ದೀನ ಅಭಿ ನೀನ್ ಒಳಗಡೆ ಇದ್ದೀನಿ ಸುಳ್ಳು ಹೇಳ್ಬೇಡ ತಕ್ಕ ಪಡೋದು ಯಾರು ಗೊತ್ತಾ ಪರಿಶುದ್ಧಾತ್ಮ ಪರಿಶುದ್ಧಾತ್ಮ ನೀನ್ ತಪ್ಪು ಮಾಡ್ಬೇಕಾದ್ರೆ ಏ ನಾನು ಇದ್ದೀನೋ ನಾನು ಇದ್ದೀನೋ ನೀನ್ ಒಳಗಡೆ ನನ್ನನ್ನು ಒಂದ್ ಸ್ವಲ್ಪ ನೋಡೋ ಶಬ್ದ ಕೇಳಿಸದ ಕೇಳಿಸದ ನಮ್ಗೆ ಯಾವ ಶಬ್ದ ಕೇಳಿಸುತ್ತೆ ಗೊತ್ತಾ ಪಕ್ಕದಲ್ಲಿ ನೋಡಿ ಹೇಳುವಂತ ವ್ಯಕ್ತಿಯ ಶಬ್ದ ಸೂಪರ್ ಕೇಳುತ್ತೆ ಯೇಸಪ್ಪನ ವಾಕ್ಯ ಹೇಳುತ್ತೆ ದೇವರ ವಾಕ್ಯವನ್ನ ಕೇಳಿ ಅರ್ಥ ಮಾಡ್ಕೊಳ್ಳೋದಕ್ಕೆ ನಿಮ್ಗೆ ಬೇಕಾಗಿರೋದು ಈ ಶರೀರ ತಿರೋ ಕಿವಿ ಅಲ್ಲ ನಿನ್ನ ಅಪ್ಪಕ್ಕೊಂದು ಕಿವಿ ಕೊಟ್ಬಿಟ್ಟಿದ್ದಾರೆ ದೇವರು ಆ ಕಿವಿಯಿಂದ ಕೇಳ್ಬೇಕು ಗ್ರಹಿಸ್ಕೊಳ್ಳುವಂತ ಆತ್ಮಶಕ್ತಿಯಿಂದ ನೀನು ಕೇಳೋದಾದ್ರೆ ಪರಿಶುದ್ಧಾತ್ಮನ ಶಕ್ತಿಯಿಂದ ನೀನು ಅದನ್ನ ಅರ್ಥ ಮಾಡ್ಕೊಳ್ಳೋದಾದ್ರೆ ಪವಿತ್ರಾತ್ಮನಿಗೆ ಒಳಗಡೆ ಕಾರ್ಯ ಮಾಡ್ತಾ ಇರೋದು ನೀನು ಗ್ರಹಿಸ್ಕೊಳ್ಳೋದಾದ್ರೆ ನೀನಾಗಿರೋದಿಲ್ಲ ಯು ಡೋಂಟ್ ನೋ ಯುವರ್ ವ್ಯಾಲ್ಯೂ ದಟ್ ಇಸ್ ಯು ಆರ್ ಬಿಹೇವಿಂಗ್ ಲೈಕ್ ದಿಸ್ ನೀನು ನಿನ್ನ ಬೆಲೆಯನ್ನ ತಿಳಿದುಕೊಳ್ಳದೆ ಇರುವುದರಿಂದನೇ ಈ ರೀತಿಯಲ್ಲಿ ವರ್ತಿಸ್ತಾ ಇದೆಯಾ ಈ ರೀತಿಯಲ್ಲಿ ಮಾತಾಡ್ತಾ ಇದೆಯಾ ಈ ರೀತಿಯಲ್ಲಿ ಯೋಚನೆ ಮಾಡ್ತಾ ಇದೆಯಾ ಈ ರೀತಿಯಲ್ಲಿ ಜೀವಿಸ್ತಾ ಇದೆಯಾ ಅರೆ ನಿನಗಿರುವಂತ ಬೆಲೆ ಬೇರೆ ನೀನು ನಿನ್ನನ್ನ ಕರ್ತನಿಗೆ ನೀನೇ ಕೊಟ್ಟಿಲ್ಲ ದೇವರು ನಿನ್ನನ್ನ ಹುಡುಕಿ ಬಂದಿದ್ದಾರೆ ನೀನ್ ಕೇಳೋದಕ್ಕೆ ಯೇಸಪ್ಪ ರಕ್ತನ ಕೊಟ್ಟಿಲ್ಲ ನೀನ್ ಕೇಳಕ್ಕಿಂತ ಮುಂಚೆ ರಕ್ತ ಕೊಟ್ಟರು ನೀನ್ ಕೇಳಕ್ಕಿಂತ ಮುಂಚೆ ಪ್ರೀತಿ ಕೊಟ್ರು ನೀನ್ ಕೇಳಕ್ಕಿಂತ ಮುಂಚೆ ಕರುಣೆ ಕೊಟ್ಟಿದ್ದಾರೆ ನೀನ್ ಕೇಳಿ ಹುಟ್ಟೋದಕ್ಕಿಂತ ಮುಂಚೆನೆ ನಿನಗಾಗಿ ಚಿಂತೆ ಮಾಡಿರುವಂತ ಸರ್ವಶಕ್ತನಾದ ದೇವರು ಇವತ್ತು ನಿನ್ನ ಬಳಿಯಲ್ಲಿ ನಿಂತುಕೊಂಡು ನಾನೆಲ್ಲ ವಾಕ್ಯ ಹೇಳ್ತಾ ಇರೋದು ಪರಿಶುದ್ಧಾತ್ಮನು ನಿನ್ನ ಬಳಿಯಲ್ಲಿ ಮಾತನಾಡ್ತಾ ಇದ್ದಾರೆ ನಾನ್ ಮಾತಾಡಿದ್ರೆ ಅದು ನನ್ನ ಮಾತು ನನಗೆ ಇಷ್ಟ ಆಗೋದಿಲ್ಲ ಯಾಕೆಂತ ಹೇಳಿದ್ರೆ ನಮಗ್ ನಾವು ಯಾವತ್ತೂ ಇಷ್ಟ ಆಗಲ್ಲ ಅದು ನಿಮಗ್ ಗೊತ್ತಿರುವಂತಹ ಸತ್ಯ ಪರಿಶುದ್ಧಾತ್ಮನ ಮಾತಾಡ್ಬೇಕಾದ್ರೆ ನನ್ನ ಹೃದಯದಲ್ಲೂ ಖಾಲಿ ಆಗುತ್ತೆ ನಿನ್ನ ಹೃದಯದಲ್ಲೂ ಖಾಲಿ ಆಗುತ್ತೆ ಇವತ್ತು ಪವಿತ್ರಾತ್ಮನು ನಿನ್ನ ಬಳಿಯಲ್ಲಿ ಮಾತಾಡ್ತಾ ಇರುವಂತ ಮಾತಿಗೆ ನೀನು ಕಿವಿ ಕೊಡುವುದಾದರೆ ಖಂಡಿತವಾಗಿ ದೇವರು ಹೇಳ್ತಾ ಇದ್ದಾರೆ ನಿನ್ನನ್ನು ನಾನು ಸಂಪೂರ್ಣವಾಗಿ ಮಾರ್ಪಡಿಸ್ತೀನಿ ಯಾಕೆ ಅಂತ ಹೇಳಿದ್ರೆ ನಿನ್ನ ನಿನ್ನ ಹಾಗೆ ನಾನು ನಿನ್ನನ್ನ ನೋಡಿಲ್ಲ ನಿನಗೆ ನಿನ್ನನ್ನ ನಾನು ನೋಡಬೇಕಾದ್ರೆ ನನ್ನ ಮಗುವಾಗಿ ನೋಡ್ತಾ ಇದ್ದೀನಿ ಅದೇ ನೀನು ನಿನ್ನ ಹಾಗೆ ಯೋಚನೆ ಮಾಡ್ತಾ ಇದೀಯಾ ಆತನು ಆತನ ಹಾಗೆ ನಿನ್ನನ್ನು ಯೋಚನೆ ಮಾಡ್ತಾ ಇರ್ಬೇಕಾದ್ರೆ ನಿನಗೆ ಕೊಟ್ಟಿರುವಂತಹ ಸ್ಥಾನ ಬೇರೆ ನಿನಗೆ ಕೊಟ್ಟಿರುವಂತಹ ಗೌರವ ಬೇರೆ ಅದೇ ನೀನ್ ಕರೆಯೋದಾದ್ರೆ ಪರಲೋಕ ರಾಜ್ಯದಲ್ಲಿರುವಂತಹ ಕೋಟ್ಯಾನು 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 ದೇವದೂತರುಗಳು ನಿನ್ನ ಸಹಾಯಕ್ಕೆ ಇಳಿದು ಬರುತ್ತಾರೆ ಹೌ ಗ್ರೇಟ್ ಪರ್ಸನ್ ಯು ಆರ್ ಇನ್ ಕ್ರೈಸ್ಟ್ ಹೌ ಗ್ರೇಟ್ ಹೌ ಗ್ರೇಟ್ ದೇವದೂತನಿಗೆ ಕೊಟ್ಟಂತಹ ಮಹಿಮೆಗಿಂತ ದೇವರು ಹೇಳ್ತಾರೆ ಮನುಷ್ಯನಿಗೆ ಕೊಟ್ಟಿರುವಂತಹ ಮಹಿಮೆ ಬಹಳ ದೊಡ್ಡದು
ಯಾಕಂದ್ರೆ ದೇವದೂತ ಹೇಳಿದಂಗೆ ನೀನು ಕೇಳುವಂತ ದೇವರಿಲ್ಲ. ಹೇಳಿನ ದೇವದೂತನ ಅಧೀನಕ್ಕೆ ನನ್ನನ್ನ ಕರ್ತನ ಒಪ್ಪಿಸ್ಕೊಟ್ಟಿಲ್ಲ. ನನ್ನ ಅಧೀನಕ್ಕೆ ನಿನ್ನ ಅಧೀನಕ್ಕೆ ಅನೇಕ ದೇವದೂತಗಳನ್ನ ಕರ್ತನ ಒಪ್ಪಿಸ್ಕೊಟ್ಟಿರ್ಬೇಕಾದ್ರೆ ಯು ಡೋಂಟ್ ನೋ ಯುವರ್ ವ್ಯಾಲ್ಯೂ. ದಟ್ ಇಸ್ ಯು ಆರ್ ಆಕ್ಟಿಂಗ್ ಲೈಕ್ ಎ ಸ್ಟೂಪಿಡ್ ಇಡಿಯಟ್ ವರ್ಸ್ಟ್. ಯಾಕೆ ಅಂತ ಹೇಳಿದ್ರೆ ನಿನ್ನ ಒಳಗಡೆ ಇರುವಂತ ಮಹಿಮೆ ಬೆಲೆ ನಿನಗೆ ಗೊತ್ತಿಲ್ಲ. ಬೆಲೆ ಗೊತ್ತಾಗೋವರೆಗೂ ಬಲ ಗೊತ್ತಾಗಲ್ಲ, ಬಲ ಗೊತ್ತಾಗೋವರೆಗೂ ಬೆಲೆ ಗೊತ್ತಾಗಲ್ಲ. ನಿನ್ನ ಬೆಲೆ ನಿನಗೆ ಗೊತ್ತಿಲ್ಲ, ನಿನ್ನ ಬಲ ನಿನಗೆ ಗೊತ್ತಿಲ್ಲ. ನೀನು ಕಣ್ಣಿನಿಂದ ನೋಡೋದಾದ್ರೆ ಅನೇಕ ಕಾರ್ಯಗಳನ್ನ ಸರ್ವಶಕ್ತನಾದ ದೇವರು ಮಾಡ್ತಾರೆ. ಶಾಂತಿ ಬಂದು ಮನಸಾರ ನೋವು ಪಟ್ಬಿಟ್ರೆ ಅವತ್ತು ದೇವರು ಆರಾಮಾಗಿ ಸಂತೋಷವಾಗಿ ಜಾಲಿಯಾಗಿ ಅಲ್ಲಿ ಆರಾಧನೆ ಮಾಡ್ತಾ ಇರಲ್ಲ. ಯೇಸಪ್ಪ ಹೇಳ್ತಾರೆ, ನನ್ನ ಮಗಳು ದುಃಖ ಪಡ್ತಿದ್ದಾಳೆ, ಹೋಗು ಅಳಗೆ ಬೇಕು ಕೊಡು. ಹಲ್ಲೆಲೂಯಾ. ಮನಸಾರ ದುಃಖ ಪಟ್ಟಂತ ಎಲ್ಲಾ ದಿನಗಳನ್ನ ಕರ್ತನು ಮಾಡಿಸಿದ್ದಾರೆ. ನನ್ ಮಾತಾಡಿದ್ರೆ ಯಾರಿಗೂ ಅರ್ಥ ಆಗಲಿಲ್ಲ, ನನ್ ಮಾತಾಡಿದ್ರೆ ಯಾರಿಗೂ ಗೊತ್ತೇ ಆಗಲ್ಲ, ನನ್ ಮಾತಿಗೆ ಬೆಲೆನೇ ಕೊಡಲ್ಲ ಅಂತ ಹೇಳುವಂತಹ ಜನಗಳೇ ಈ ಪ್ರಪಂಚದಲ್ಲಿ ಜಾಸ್ತಿ. ಜಗಳ ಆಗ್ಬೇಕಾದ್ರೆ ಎಲ್ಲಾ ಹೇಳ್ದೇನ್ ಗೊತ್ತಾ, ಇವ್ರಿಗೆ ನಾನು ಏನ್ ಮಾಡ್ತಿದ್ದೀನೋ ಅರ್ಥ ಆಗ್ತಿಲ್ಲ, ಇವ್ರಿಗೆ ನಾನು ಹೇಳೋದು ಅರ್ಥ ಆಗ್ತಿಲ್ಲ, ಇವ್ರಿಗೆ ನನ್ ಮನಸ್ಸು ಅರ್ಥ ಆಗ್ತಲ್ಲ, ಇವ್ರಿಗೆ ನನ್ನ ಆಲೋಚನೆ ಅರ್ಥ ಆಗ್ತಾ ಇಲ್ಲ, ಇವ್ರಿಗೆ ನನ್ ಬುದ್ಧಿ ಅರ್ಥ ಆಗ್ತಾ ಇಲ್ಲ, ಇವ್ರಿಗೆ ನಾನು ಏನ್ ಅನ್ಕೊಂಡಿದ್ದೀನಿ ಅಂತ ಗೊತ್ತಿಲ್ಲ. ಅದಕ್ಕೆ ಇವ್ರು ಜಗಳ ಮಾಡ್ತಾ ಇದ್ದಾರೆ. ಎಸ್, ನಿನಗೆ ಗೊತ್ತಾಗ್ತಾ ಇಲ್ಲ, ಅದಕ್ಕೆ ನೀನು ವರ್ತನೆಗಳು ಬದಲಾವಣೆ ಆಗ್ತಿದೆ. ಏಸಪ್ಪ ನಿನ್ ಬಗ್ಗೆ ಏನ್ ಯೋಚನೆ ಮಾಡ್ತಿದ್ದಾರೆ, ಏಸಪ್ಪ ನಿನಗೆ ಏನ್ ಪರಲೋಕ ರಾಜ್ಯದಲ್ಲಿ ಸಿದ್ಧ ಮಾಡಿದ್ದಾರೆ, ಏಸಪ್ಪ ನಿನಗಾಗಿ ಯಾವ ರೀತಿಯಲ್ಲಿ ಕಾಯ್ತಾ ಇದ್ದಾರೆ, ಏಸಪ್ಪಕ್ಕೆ ಏಸಪ್ಪ ನಿನಗೆ ಯಾವ ತರ ಗೌರವವನ್ನು ಕೊಟ್ಟಿದ್ದಾರೆ, ಏಸಪ್ಪ ನಿನಗೆ ಈ ಲೋಕದಲ್ಲಿ ಎಂತ ಸ್ಥಾನಮಾನಗಳನ್ನ ಕೊಟ್ಟಿದ್ದಾರೆ. ನೀನ್ ಪ್ರಾರ್ಥನೆ ಮಾಡಿದ್ರೆ ಆತ ಕೇಳ್ತಾರೆ, ನೀನ್ ಕಣ್ಣೀರ್ ಹಾಕಿದ್ರೆ ಆತ ನೋಡ್ತಾರೆ, ನೀನ್ ದುಃಖ ಪಟ್ಟರೆ ಆತ ದುಃಖ ಪಡ್ತಾರೆ. ನೀನು ಸಮಾಧಾನ ಇಲ್ದಿರಾ, ನೀನು ಒಂದು ಕಡೆಯಲ್ಲಿ ಬಿದ್ದಿದ್ರೆ ಯಾವ ತರ ಸಮಾಧಾನ ಮಾಡ್ಲಿ, ಯಾವ ತರ ಸಮಾಧಾನ ಮಾಡ್ಲಿ, ಯಾವ ತರ ಸಮಾಧಾನ ಮಾಡ್ಲಿ, ಅಯ್ಯೋ ನನ್ನ ಮಗು ಒದಾಡ್ತಿದೆಯಲ್ಲ, ಹಾ ಸರಿ ಇರು, ಒಂದು ಈ ವ್ಯಕ್ತಿನ ಈ ವ್ಯಕ್ತಿನ ಕಳ್ಸೋಣ, ಹಾ ಈ ವ್ಯಕ್ತಿನ ಕಳ್ಸೋಣ, ಹಾ ಒಂದು ಗಂಟೆ ಹೊಡೆಯುತ್ತಾನೆ ಮಾಡ, ಅವಾಗ ನಾನು ಸ್ವಲ್ಪ ಅಲರ್ಟ್ ಆಗ್ತಾರೆ. ಸಮ್ ಹೌ ಗಾಡ್ ವಾಂಟ್ ಟು ರೆಸ್ಕ್ಯೂ. ಹಲ್ಲೆಲೂಯಾ. ಎಷ್ಟು ತಾಟ ಮಾಡ್ತಾರೆ ದೇವರು ನಿಮಗೋಸ್ಕರ. ವೈ ಆರ್ ಯು ನಾಟ್ ಅಂಡರ್ಸ್ಟ್ಯಾಂಡ್? ಯಾಕೆ ಗೊತ್ತಾ ನಿಮ್ಗೆ ಅರ್ಥ ಆಗ್ತಾ ಇಲ್ಲ? ಎದುರುಗಡೆ ಇರೋನ್ನ ಪ್ರೀತಿಸಕ್ಕೆ ಬರಲ್ಲ, ನಿನ್ನ ವೈರಿನ ಪ್ರೀತಿಸೋದಕ್ಕೆ ಬರಲ್ಲ, ನಿನ್ನ ಶಪಿಸುವವರಿಗೆ ಪ್ರಾರ್ಥನೆ ಮಾಡಕ್ಕೆ ಬರಲ್ಲ. ನಿನ್ನ ಸಾಲ ಕೊಟ್ಟ ನಾನು ನಿನ್ ಸಾಲ ಕೊಡ್ತೀನಿ, ನಿನ್ನ ಪ್ರೀತಿ ಕೊಟ್ಟ ನಾನು ನಿನ್ನ ಪ್ರೀತಿ ಕೊಡ್ತೀನಿ ಅನ್ನೋ ಕಾನ್ಸೆಪ್ಷನ್ ಅಲ್ಲಿ ಜೀವಿಸ್ತಾ ಇರುವಂತಹ ನಿಮಗೆ ಪವಿತ್ರಾತ್ಮ ಮಾಡುವಂತಹ ಕಾರ್ಯಗಳು ಅರ್ಥ ಆಗಲ್ಲ. ಎಲ್ಲಿವರೆಗೂ ನೀನು ಒಳಗಡೆ ಇರುವಂತಹ ದೇವರನ್ನ ನೀನು ಅರ್ಥ ಮಾಡ್ಕೊಳ್ಳಲ್ಲ, ಅಲ್ಲಿವರೆಗೂ ಸಹ ನೀನೇನ್ ಮಾಡ್ತಿರ್ತೀಯ ಗೊತ್ತಾ, ಪವಿತ್ರಾತ್ಮನನ್ನ ದುಃಖ ಪಡಿಸ್ತಾ ಇರ್ತೀಯ. ಒಂದು ದಿನಕ್ಕೆ ಒಂದು ದೇವರ ಮಗು ಪರಿಶುದ್ಧಾತ್ಮನನ್ನ ಎಷ್ಟು ಬಾರಿ ದುಃಖ ಪಡಿಸಿದ್ರು ಅಂತ ಯೋಚನೆ ಮಾಡಿದ್ರೆ ಆ ಒಂದು ದಿನಕ್ಕೆ ಎಷ್ಟು ಹತ್ರೂ ಸಾಕಾಗೋದಿಲ್ಲ. ಅಷ್ಟು ಬಾರಿ ನಿನ್ನೊಳಗಡೆ ಇರುವಂತಹ ದೇವರನ್ನ ನೀನ್ ಹಿಂಸೆ ಮಾಡ್ತಾ ಇದೀಯ, ನಿನ್ನ ಕೃತ್ಯಗಳಿಂದ ಹಿಂಸೆ ಮಾಡ್ತಾ ಇದೀಯ, ನಿನ್ನ ಚಿಂತೆಯಿಂದ ಹಿಂಸೆ ಮಾಡ್ತಾ ಇದೀಯ, ನಿನ್ನ ಮನಸ್ಸಿನಿಂದ ಹಿಂಸೆ ಮಾಡ್ತಾ ಇದೀಯಾ. ಯಾರು ಗೊತ್ತ ಗುಡ್ ಸ್ಟೂಡೆಂಟ್ ಅಂತ ಕರೆಯಲ್ಪಡೋದು, ಹೇಳಿದೆಲ್ಲ ಹೋಮ್ವರ್ಕ್ ಬರ್ಕೊಂಡು ಬಂದ್ಬಿಟ್ರೆ ಅವನು ಗುಡ್ ಸ್ಟೂಡೆಂಟ್, ಮಾರ್ಕ್ಸ್ 100 out of 100 ಮ್ಯಾಥಮೆಟಿಕ್ಸ್ ಅಲ್ಲಿ ತೆಗೆದು ಬಿಟ್ರೆ ಅವನ ಮುಖದಲ್ಲೂ ಸಂತೋಷ, ಅವನಿಗೆ ಟೀಚ್ ಮಾಡಿದಂತಹ ಟೀಚರ್ ಮುಖದಲ್ಲೂ ಜಾಸ್ತಿ ಸಂತೋಷ, ಅವನಿಂದ ಅವ್ರ ಅಪ್ಪ ಅಮ್ಮಗೆ ಗೌರವ, ಅವನಿಂದ ಟೀಚರ್ಗೆ ಗೌರವ, ಅವನಿಂದ ಸ್ಕೂಲ್ಗೆ ಗೌರವ, ಅವನಿಂದ ಸ್ಟೇಟ್ಗೆ ಗೌರವ, ಅವನಿಂದ ನೇಷನ್ಗೆನೆ ತುಂಬಾ ಇಷ್ಟ ಆಗೋದು. ಹೇಳಿದ ಮಾತನ್ನ ಚಾಚು ತಪ್ಪದೆ ಅನುಸರಿಸುವಂತಹ ವ್ಯಕ್ತಿಯನ್ನ ಕರ್ತನ ಹುಡುಕ್ತಾ ಇದ್ದಾರೆ. ಅದಕ್ಕೆ ದೇವರು ನಮ್ಗೆ ಏನ್ ಹೇಳ್ಕೊಟ್ಟಿದ್ದಾರೆ ಗೊತ್ತಾ, ಅವಳು ವರೆಗೂ ನಡ್ಸ್ಕೊಂಡು ಹೋಗೋದಕ್ಕೆ ಆತನಿಗೆ ಇಷ್ಟ ಇದೆ. ಇಷ್ಟೇ ಇಷ್ಟು ದ್ವೇಷ, ಇಷ್ಟೇ ಇಷ್ಟು ಕೋಪ, ಇಷ್ಟೇ ಇಷ್ಟು ವೈರಾಗ್ಯ, ಇಷ್ಟೇ ಇಷ್ಟು ತಾರತಮ್ಯ, ಇಷ್ಟೇ ಇಷ್ಟು ಎಷ್ಟು ಬೇಕಂತ ಹುಳಿ ಮುಟ್ಟಿ ಹಾಕೊಂಡು ಇಷ್ಟು ಪರಿಶುದ್ಧತೆ ಯಾಕೆ ಹಾಳು ಮಾಡ್ಕೊಳ್ತಾ ಇದ್ದೀರಾ?
ಬಲ ಸಾಲದು ದೇಹಕ್ಕೆ ಬಲ ಸಾಧ್ಯ.